ಇವತ್ತು ಏನು ಕೆರೆಗಳಲ್ಲಿ ನಡೀತಕ್ಕಂತ ಈಗ ಸರಿ ಸುಮಾರು ನಮ್ಮ ಕಾರ್ಯಕರ್ತರು ಗೊತ್ತಿದೆ, ಮೂರುವರೆ ತಿಂಗಳಿಂದ ಹಿಂಸೆ ಕೊಡ್ತಕ್ಕಂತ ಈ ಸರ್ಕಾರ ಮತ್ತು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ, ನೇರವಾಗಿ ಹೇಳ್ತಾ ಇದ್ದೀನಿ, ನಾನು ಬಹಳ ದುಃಖಕರವಾಗಿ ಹೇಳ್ತಾ ಇದ್ದೀನಿ, ಈ ಮನಸ್ಸು ಈ ಮನಸ್ಸಲ್ಲಿ ನೋವನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇದಕ್ಕೆ ಅನೇಕ ಎಲ್ಲ ಬಂಧುಗಳು ಸಹಕಾರ ಕೊಟ್ಟರು ಸಹ ನಾವು ಒಂದು ಮೂರ್ನಾಲ್ಕು ತಿಂಗಳಿಂದ ಈ ಕೆಲಸವನ್ನು ಶುರು ಮಾಡಿದ್ರುವೆ, ಅದಕ್ಕೆ ಯಾವುದೇ ಅಡಚಣೆ ಇಳಿದನೆ. ಶಾಸಕರು ಸಹ ಈ ಪತ್ರಿಕೆಯಲ್ಲಿ ಯಾರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ, ಶಾಸಕರ ಹತ್ರನು ದೇಣಿಗೆ ಕೇಳಿಕ್ ಹೋಗಿದ್ವಿ ನಾವು, ಶಾಸಕರು 10,000 ರೂಪಾಯಿ ಕೊಡ್ತೀನಿ ನಿಮ್ ಜೊತೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು. ನಮ್ ಬಸಂತ ಅವರಿಗೆ ಸರ್ ನೀವು ಪಿಡಿಎಫ್ ಒಂದು ಫೋನ್ ಮಾಡಿ ಹೇಳಿ ಸರ್ ಅಂತ ಫೋನ್ ಕೊಟ್ಟ ಮೇಲೆ, ಆ ಫೋನ್ ಕೊಟ್ಟ ಮೇಲೆ ಆ ಚಿತ್ರಣವನ್ನು ಬದಲಾಯಿಸಿ ಅವ್ರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ನಮ್ ಸರಿ ಸುಮಾರು ಹಿರಿಯರಿಗೆಲ್ಲ, ನಮ್ಮ ರಾಮಾಚಾರ್ಯರಿಗೆ, ಶಿವಣ್ಣ ಅವ್ರಿಗೆ, ಸಾಮಿಲ್ ಕೃಷ್ಣಪ್ಪನವ್ರಿಗೆ, ಇಂಥ ಹಿರಿಯರಿಗೆಲ್ಲ ಒಡಿಸಿ ಸರಿ ಸುಮಾರು ಒಂದು 60 ಜನದ ಮೇಲೆ ಕೇಸ್ ಹಾಕಿದ್ದಾರೆ. ಯಾವುದು ಸ್ವಾಮಿ ನ್ಯಾಯ ಇದು? ನಾವೇನು ಮಾಡಬಾರ್ದು ಕೆಲಸ ಮಾಡಿದ್ವ? ಶಾಂತಿ ಸಭೆ, ಶಾಂತಿ ಸಭೆ, ಎರಡು ಸಂಘರ್ಷ ನಡೀತಾ ಇಲ್ಲ ಇಲ್ಲಿ ಶಾಂತಿ ಸಭೆ ಮಾಡ್ಲಿಕ್ಕೆ. ಒಂದೇ ನಾವು ಕೇಳ್ತಾ ಇರೋದು, ನಮ್ಮ ಉದ್ದೇಶ ಒಂದೇ, ನಮ್ದೇನು ಅಂತ ಹೇಳಿದ್ರೆ, ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಆ ಉದ್ದೇಶ ಪೂರ್ವಕವಾಗಿ ನಾವು 108 ಅಡಿ ಧ್ವಜಸ್ತಂಭ ಮಾಡಿದ್ವಿ, ಅದರಲ್ಲಿ 50 ಚಿತ್ರ ಇರ್ತಕ್ಕಂತ ಆಂಜನೇಯ ಧ್ವಜ ಆರಬೇಕು ಅನ್ನುವಂತ ಉದ್ದೇಶ ಒಂದೇ ಇಟ್ಕೊಂಡಿರೋದು. ಆದ್ರೆ ನೀವು ತಿರ್ಸಿದ್ರಿ, ನಮ್ಮ ಬತ್ತಿತ್ತು, ನೀವು ತಿರ್ಸ್ತೀರಿ ಅಂತ, ನೀವು ತಿರುಗಿಸ್ತೀರಿ ಅಂತ ನಮ್ಗೆ ಬತ್ತಿತ್ತು. ಅದಕ್ಕೆ ನಾವೇ ಯೋಚನೆ ಮಾಡಿದ್ವಿ, ಯಾವಾಗ ಸ್ವಾತಂತ್ರ್ಯ ದಿನಾಚರಣೆ ದಿನ, ಗಣರಾಜ್ಯೋತ್ಸವ ದಿನ ನಮ್ಮ ರಾಷ್ಟ್ರಧ್ವಜ ಇದೆ, ಅದನ್ನ ನಾವೇ ಆರಿಸೋಣ ಅಂತ ನಾವು ನಿರ್ಧಾರ ಮಾಡಿದ್ವಿ. ಆದ್ರೆ ನೀವು ಇನ್ನೊಂದು ತಿರುಗಿಸಕ್ಕೆ ರೆಡಿ ಆಗಿದ್ರಿ, ಇವ್ರು ಕನ್ನಡ ವಿವಾದಿಗಳು ಅಂತ, ಅದಕ್ಕೂ ನಾವು ರೆಡಿ ಇದ್ವಿ ಸ್ವಾಮಿ. ನವೆಂಬರ್ ಅಲ್ಲಿ ಫುಲ್ ಒಂದು ತಿಂಗಳು ನವೆಂಬರ್ ಅಲ್ಲಿ ಕನ್ನಡ ರಾಜ್ಯೋತ್ಸವದ ಬಾವುಟವನ್ನು ನಾವೇ ಆರಿಸ್ಬೇಕು ಅಂತ ನಾವೇ ತೀರ್ಮಾನ ಮಾಡಿದ್ವಿ. ಆದ್ರೆ ನಿಮ್ಗೆಲ್ಲವನ್ನು ತಿರಸ್ಕರಿಸಿ ಆಂಜನೇಯನಿಗೆ ಅವಮಾನ ಮಾಡಿ, ಅಲ್ಲಿ ಏನು ಪ್ರಭು ಶ್ರೀರಾಮಚಂದ್ರ ಮಹಾರಾಜನಿಗೆ ಅವಮಾನ ಮಾಡಿ, ಈ ಜಿಲ್ಲಾಡಳಿತವನ್ನು ಏರಿ ನಮ್ಮ ಮೇಲೆ 60 ಜನಕ್ಕಿಂತ ಹೆಚ್ಚು ಜನಕ್ಕೆ ಕೇಸ್ ಹಾಕಿ ಎಲ್ಲರಿಗೂ ಒಡೆದು ಈ ದೌರ್ಜನ್ಯ ಮಾಡ್ತಾ ಇದ್ರಲ್ಲ, ಇದು ನಿಮ್ಗೆ ಒಳ್ಳೇದಲ್ಲ, ನಿಮ್ಗೆ ಒಳ್ಳೇದಲ್ಲ. ಇದು ದಯಮಾಡಿ ಹೇಳ್ತಾ ಇದ್ರಿ, ಇದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು 22 ಕಂದಲ್ಲಿ 20 ಜನ ನಮ್ಮ ಪರವಾಗಿ ನಿಂತ್ಕೊಂಡು 18 ಜನ ಸೈನ್ ಕೊಟ್ಟಿದ್ದಾರೆ, ಇಷ್ಟಾದ್ರೂ ಸಾಕಾಗಲ್ವ ಸ್ವಾಮಿ ನಿಮ್ಗೆ? ಇದಕ್ಕಿಂತ ಬೇಕಾ ನಿಮ್ಗೆ ಉದಾಹರಣೆ? ಇವತ್ತು ನೋಡಿ ಕೆರವಣ್ಣಲ್ಲಿ ತಾನಾಗ್ತಾನೆ ವಾರಂಟ್ರಿಗೆಲ್ಲ ಬಾಕ್ಲಾಕೊಂಡಿದ್ದಾರೆ, ಮಂಡ್ಯದಲ್ಲಿ 10 ಜನ ಬಾಕ್ಲಾಕೊಂಡಿದ್ದಾರೆ. ಇದೆಲ್ಲವನ್ನು ವಿರೋಧಿಸಿ ನಮ್ಮ ಅಟನೆ ಗೆಲ್ಲಿ ಅಂತ ಹೇಳಿ ನೀವು ಈ ದೌರ್ಜನ್ಯವನ್ನು ಮಾಡ್ತಾ ಇದ್ದೀರಲ್ಲ, ಇದು ನಿಮಗೆ ಒಂದಿನ ಅಲ್ಲ ಒಂದಿನ ಮೂಲ ಆಗಿ ಆಗುತ್ತೆ, ಹನುಮಂತ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅನ್ನುವಂತ ಮಾತನ್ನ ನಾನು ಹೇಳ್ತೀನಿ ನಿಮಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.